ಅದು ತೂತು ತುತು ತುತು ಚಿ ಹೇಳೋಕೆ ಒಂಥರ ಚಿ ಏನೇ ಅದು ಚಿ ತುಂಬಾ ಅಸಹ್ಯ ಅಲ್ವಾ? ಏನದು ಬುಡ್ಡ? ಯಾರದು ಬುಡ್ಡ? ಅಲ್ಲಲ್ಲ, ಆ ಮೇಷ್ಟ್ರು ನಿಮ್ ಬಗ್ಗೆ ಏನೇನಂದ್ರು ಗೊತ್ತಾತೆ? ತೂತು ತುತು ತುತು ತು ಏನಂದ್ರು? ಚಿ ಅವ್ರು ನಿಮ್ಮನ್ನ ಲೂಸ್ ಅಂದ್ರು ಅತ್ತೆ. ಹೌದಾ? ಹಾ, ಲೂಸ್ ಆಗಿದ್ರು ಸೆಕ್ಸಿ ಆಗಿದ್ದೀರಾ ಅಂದ್ರು ಅತ್ತೆ. ಹಂಗಂದ್ರ ಈ ವಯಸ್ಸಿನಲ್ಲೂ ನಿಮ್ಮನ್ನ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ ಅಂದ್ರು ಅತ್ತೆ. ಆಹಾ, ಈ ವಯಸ್ಸಿಗಾದ್ರೂ ಅವ್ರ ಮರ್ಯಾದೆ ಕೊಡೋದ್ ಬೇಡ್ವಾ? ತೂ ನಿಜವಾಗ್ಲು ಮೇಷ್ಟ್ ಹಂಗಂದ್ರ ಏನತ್ತೆ? ನಾವು ಸುಳ್ಳು ಹೇಳ್ತೀವಾ? ಗಾಡ್ ಪ್ರಾಮಿಸ್ ಸತ್ಯವಾಗ್ಲೂ ಇಲ್ಲ. ಕರೀರಿ ಮೇಷ್ಟರ್ನ. ಅಪ್ಪರ ಮಗನೇ, ತಲೆ ಕೂದಲು ಬೆಳ್ಳಗಿದೆ, ಎದೆ ಕೂದಲು ಕರ್ರಗಿದೆ. ಯಾರೋ ವಿಚಿತ್ರ ನನ್ನ ಮಗ ಇವನು. ಬಾಡಿ ಹೆಂಗು, ತಲೆ ಓಲ್ಡು. ಅಪ್ಪರ ಮಗನೇ, ಇದು ವೇಷನಾ? ಡಬಲ್ ಗೆಟಪ್, ಯಂಗಂಡ್ ಓಲ್ಡ್. ಇವನು ನಮ್ಮ ಜಾತಿಗೆ ಸೇರಿದವನೇ. ನಾನೇನಾರ ಸಿಕ್ಕಾಕೊಂಡ್ರೆ ಬರೇ ಒಂದು ವರ್ಷ, ಇವನ್ ಸಿಕ್ಕಾಕೊಂಡ್ರೆ ಅಷ್ಟೇ ಪರ್ಮನೆಂಟ್ ಅಲ್ಲೇ. ಅಯ್ಯೋಯ್ಯೋ, ಬಂದ್ಬಿಡಲ್ಲಪ್ಪ. ಅಳಬೇಡಿ, ನೀವಿಬ್ರು ನನ್ ಮಕ್ಕಳಿದ್ದಂಗೆ. ಬಪ್ಪರೇ ಮಗನೇ, ಇಲ್ಲೂ ಡಬಲ್ಲ ಮೇಷ್ಟ್ರೆ, ನಮ್ಮನ್ ಕ್ಷಮಿಸ್ತೀರಾ? ಕ್ಷಮಿಸೋದಕ್ಕೆ ನಾನು ಯಾರಮ್ಮ? ನೀವು ನಮ್ ತಾತ ಅಲ್ವಾ? ಓ ತಾತ, ತಾತ ಅತ್ತೆ ನಿಮ್ಮನ್ ಕರ್ಕೊಂಡ್ ಬಂದ್ರು. ಹೌದಾ? ಸರಿ 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 ಸರಿ, ಈಗಲೇ ಬರ್ಬೇಕಂತೆ. ಬರ್ತೀನಿ, ನೀವು ನಡೀರಿ. ನೀವು ಬಿಟ್ರೆ ತಾನೇ ಹೋಗೋಕೆ? ನಿಮ್ಮನ್ನ ಹಿಡ್ಕೊಂಡ್ಬಿಟ್ಟಿದ್ನಲ್ಲ, ಗೊತ್ತೇ ಆಗ್ಲಿಲ್ಲ. ನೀವು ಹೋಗಿ, ನಿಮ್ ಹಿಂದೆನೆ ಬರ್ತೀನಿ. ಖಂಡಿತ ಬರ್ತೀರಾ? ಬರ್ತೀನಿ. ನಮ್ ತಾತ. ಬೈ ಬೈ. ಬೈ ಬೈ. ಅಯ್ಯೋ, ಕಳ್ಳನ ಮಗನೇ, ತಾತ ಅಂತೆ ತಾತ, ನಂಬುದ್ರ ಕೋತ. ಕರೆದ್ರ ಮೇಡಮ್? ಯಾರ ಮೇಲೆ ಕೋಪ ಇದ್ದಂಗಿದೆ? ನಿಮ್ ಜೊತೆಲಿ ಮಾತಾಡಕ್ಕೆ ನನ್ಗೆ ಇಷ್ಟ ಅಲ್ಲ. ಅಂತದ್ ನಾನೇನ್ ಮಾಡಿದೆ ಮೇಡಮ್? ಮಾತಾಡಬಾರ್ದನ್ನೆಲ್ಲ ಮಕ್ಕಳ ಮುಂದೆ ಮಾತಾಡಿದ್ದೀರಲ್ಲ. ಓ, ಈ ಬಾಕ್ಸರ್ಗಳು ಮಾಡಿರೋ ಕೆಲ್ಸನ ಇದು? ಸರಿಯಾಗಿ ಪಂಚ್ ಮಾಡ್ತೀನಿ, ತಡೀರಿ ನಿಮ್ಗೆ. ಮೇಡಮ್, ನೀವು ಎಷ್ಟು ಒಳ್ಳೆಯವರು, ಎಷ್ಟು ನಿರಾಡಂಬರ ಜೀವಿಗಳು ಅಂತ ನಿಮ್ ಮಕ್ಳ ಹತ್ರ ಹೇಳ್ತಿದ್ದೆ. ಅದು ತೂತು ತೂತೂನ? ಅವ್ರ ಅಪ್ಪ ಅಮ್ಮ ಸತ್ತ ಮೇಲೆ ನೀವು ಅವ್ರನ್ನ ಬಿಟ್ಟು ಹೋಗಿದ್ದಿದ್ರೆ ಅವ್ರೇನಾಗಿರೋರು? ಅನಾಥರಾಗಿರೋರು, ಬೀದಿ ಪಾಲಾಗಿರೋರು, ಭಿಕಾರಿಗಳಾಗಿರೋರು, ರಸ್ತೆಯಲ್ಲಿ ಅಮ್ಮ ಅಮ್ಮ ಅಂತ ಓಡಾಡಿರೋರು, ಅಂಥವ್ರಿಗೆ ನೀವು ಅತಿಯಾಗಿ ಪ್ರೀತಿ ತೋರಿಸಿದ್ರಿ. ಇದನ್ನ ನಾನು ಅವ್ರಿಗೆ ಹೇಳ್ದೆ. ಇದು ಚೇನಾ? ಹಂಗ ಅತ್ತೆ ತಲೆ ಮೇಲೆ ಐಸ್ ಇಟ್ಬಿಟ್ಟ ಕಣೆ. ಬಹುಶಃ ನಿಮ್ ಯಾವಂದಲ್ಲೂ ನಿಮ್ಗೆ ಎಂತೆಂತ ಗಂಡುಗಳು ಸಂಬಂಧಕ್ಕೆ ಅಂತ ಬಂದಿರ್ಬೋದು. ಆದ್ರೂ ನಿಮ್ ಮದುವೆನೆ ಆಗದೆ ಈ ಮಕ್ಳ ಭವಿಷ್ಯಕ್ಕೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿದ್ದನ್ನ ಅವ್ರ್ಯಾರು ಅರ್ಥನೇ ಮಾಡ್ಕೊಂಡಿಲ್ಲ. ನಾನ್ ಅದನ್ನ ಅವ್ರಿಗೆ ಅರ್ಥ ಮಾಡಿಸ್ದೆ. ಇದು ಚೀನಾ? ಚಿಕ್ಕ ವಯಸ್ಸಲ್ಲಿ ನೀವ್ ಹೇಗಿದ್ರೋ ನನಗಂತೂ ಗೊತ್ತಿಲ್ಲ, ಆದ್ರೆ ಈಗ ಮಾತ್ರ ಯು ಆರ್ ಲುಕಿಂಗ್ ಬ್ಯೂಟಿಫುಲ್. ಅಯ್ಯೋ, ತಪ್ಪಾಯ್ತಾ? ತಪ್ಪಿಲ್ಲ ಹೇಳಿ. ನಿಮ್ಮಲ್ಲಿ ವಯಸ್ಸೇ ಗೊತ್ತಾಗ್ತಿಲ್ಲ, ಇನ್ನೂ ಯಂಗಾಗೇ ಕಾಣ್ತಿದ್ದೀರ. ನಿಮ್ ಕಣ್ಣು ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ, ನೀವು ಮಾತಾಡ್ತಿದ್ರೆ ಹೇಳ್ತಾನೆ ಇರ್ಬೇಕು ಅನ್ಸುತ್ತೆ. ವಾಟ್ ಎ ಸ್ವೀಟ್ ವಾಯ್ಸು, ಬ್ಯೂಟಿಫುಲ್ ಐಸು.
ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಈಗ್ಲೇ ಗೆಟ್ ಔಟ್ ಅಂದ್ಬಿಡಿ, ಹೊರಟೋಗ್ತೀನಿ. ಅತ್ತೆ ಬಿದ್ದೋದ್ಲು ಕಣೆ, ಬಿದ್ದೋದ್ಲು. ಸ್ಟಾಪ್ ಸ್ಟಾಪ್ ಬಿಡಿ ಮೇಡಮ್. ನನಗೇನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀವು ನನ್ನ ಮೈನ ಮರೆಸ್ಬಿಟ್ರಿ ಮೇಷ್ಟ್ರಿ. ಒಂದ್ಸಾರಿ ನಿಮ್ ಹೆಂಡತಿ ಮಕ್ಕಳ ಮನೆಗ್ ಕರ್ಕೊಂಡ್ ಬನ್ನಿ. ಅಯ್ಯಯ್ಯೋ, ನನಗಿನ್ನು ಮದುವೆನೇ ಆಗಿಲ್ಲ ಮೇಡಮ್. ನಿಮ್ಗಿನ್ನು ಮದುವೆನೇ ಆಗಿಲ್ವಾ? ನಿಮಗೂ ಮದುವೆ ಆಗಿಲ್ಲ, ನನಗೂ ಮದುವೆ ಆಗಿಲ್ಲ. ನೀವಿನ್ ಮೇಲೆ ನನ್ನನ್ನು ಹೊಗಳ್ಬೇಕು ಅನ್ಕೊಂಡ್ರೆ ಸ್ಟ್ರೇಟ್ ಆಗಿ ನನ್ ಮುಂದೆನೆ ಹೊಗಳಿ, ಅಲ್ಲಿ ಇಲ್ಲಿ ಹೇಳ್ಬೇಡಿ. ಸರಿ ಮೇಡಮ್, ನಾ ಬರ್ಲಾ? ಅಲ್ಲಿಂದನೇ ಹೇಳಿ. ಬನ್ನಿ, ಆಗಾಗ ಬನ್ನಿ. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಹೇಳಿ ಮೇಡಮ್. ಈ ವಯಸ್ಸಿನಲ್ಲೂ ಕೂಡ ನೀವು ತುಂಬಾ ಯಂಗ್ ಆಗಿ ಕಾಣಿಸ್ತೀರಾ. ಯು ಆರ್ ಲುಕಿಂಗ್ ಹ್ಯಾಂಡ್ಸಮ್, ಓ ಹ್ಯಾಂಡ್ಸಮ್. ಈ ಗಡ್ಡ ಮೀಸೆ ತೆಗೆದ್ಬಿಟ್ರಂತೂ 26 ವರ್ಷದ ಹುಡುಗನ್ ತರಾನೇ ಇರ್ತೀರಾ. ಥ್ಯಾಂಕ್ಸ್, ಥ್ಯಾಂಕ್ಸ್ ಫಾರ್ ದಿ ಕಾಂಪ್ಲಿಮೆಂಟ್. ವೆಲ್ಕಮ್. ಕಮ್ಡಿ ಕಮ್ಡಿ. ಎಲ್ಲ ತಲೆ ಕೆಳಗಾಗೋಯ್ತಲ್ಲೇ. ಈ ಗಡ್ಡ ತಲೆ ತೆಗೆಯುವಷ್ಟರಲ್ಲಿ ಪೊಲೀಸು. ಪೊಲೀಸ್ ಅಲ್ಲ, ಬರೇ ಪೊಲೀಸ್. ನೀವ್ ಯಾವಾಗ ಒಳಗ್ ಬಂದ್ರಿ? ಬರೇ ಮಗನೇ, ನೀನು ಓಲ್ಡ್ ಇಂದ ಯಂಗ್ ಆಗಿ, ಯಂಗ್ ಇಂದ ಓಲ್ಡ್ ಆಗಿ ಆ ಹುಡುಗಿಯರನ್ನ ತಬ್ಕೊಂಡು ಮಜಾ ತಗೊಂಡು ವಾಪಸ್ ಬಂದು ಓಲ್ಡ್ ಇಂದ ಯಂಗ್ ಆದಿಯಲ್ಲ, ಅದಕ್ಕೂ ಮುಂಚಿತವಾಗಿಯೇ ಬಂದೆ. ಸರ್ ಸರ್, ಇದೆಲ್ಲ ಆಸ್ಪತ್ರೆಯಲ್ಲಿರೋ ನನ್ನ ತಾಯಿನ ಉಳಿಸೋಕೋಸ್ಕರ ಸರ್. ನಿಜವಾಗ್ಲು? ಸತ್ಯವಾಗ್ಲು ಸರ್, ಸತ್ಯವಾಗ್ಲು. ನಾನ್ ಪೊಲೀಸ್ ಅಲ್ಲ, ಮತ್ತೆ ಕಳ್ಳ. ಕಳ್ಳನ? ಹೋಗಿ ಹೋಗಿ ಕಳ್ಳನ್ ಕಾಲ ಇಡ್ತಲ್ಲಪ್ಪ. ಎಲ್ಲಿಗೆ ಯಾಕೆ ಬಂದೆ? ಆಚೆ ಏನು, ಏನ್ ಕಳ್ಳ ಅಂದ್ರೆ? ನಮಗೂ ಮಾನ ಮರ್ಯಾದೆ, ಘನತೆ, ಗೌರವ, ಕಷ್ಟ, ಸುಖ, ರೀತಿ, ನೀತಿ ಎಲ್ಲ ಇದೆ. ನೀನೇನೋ ನಿಮ್ ತಾಯಿನ ಉಳಿಸೋದಕ್ಕಾಗಿ ವೇಷ ಬದಲಾಯಿಸ್ಕೊಂಡ್ಬಿಟ್ರೆ ನೀನೇನು ಬೆಳ್ಳಿ ಕಂಬಿ ಜೈಲಿಗೆ ಹಾಕ್ತಾರೆ. ಇಬ್ಬರಿಗೂ ಒಂದೇ ಜೈಲು, ಅದೇ ತಟ್ಟೆ, ಅದೇ ಮುದ್ದೆ. ಪೊಲೀಸ್ನವರು ನನ್ನ ಆಚೆ ಹುಡುಕ್ತಿದ್ದಾರೆ, ನಾನು ಹೋಗಂಗಿಲ್ಲ. ಅದಕ್ಕಾಗಿ ಇನ್ಮೇಲೆ ನನ್ನ ಟೆಂಟು ಟಿಕಾಣಿ ಎಲ್ಲ ಇಲ್ಲೇ ನೋಡು. ನಮ್ಮಿಬ್ಬರಿಗೂ ಒಂದು ಅಗ್ರಿಮೆಂಟ್, ನಿನ್ನ ಸೀಕ್ರೆಟ್ನ ನಾನು ಯಾರಿಗೂ ಹೇಳಲ್ಲ, ನನ್ನ ಸೀಕ್ರೆಟ್ನ ನೀನು ಯಾರಿಗೂ ಹೇಳಬಾರ್ದು. ಆಗಿದೆ ಐಡಿಯಾ? ಗಪ್ಚಿಪ್, ನಾನು ಕಂಬಿ ಎಣಿಸೋದಕ್ಕೆ ರೆಡಿ, ನೀನು ರೆಡಿನಾ? ಇಲ್ಲ. ಬಪ್ಪರ ಮಗನೇ, ಹಂಗ ಬಾದಾರಿಗೆ. ಅಪ್ಪ ಕೃಷ್ಣ, ಈ ಫ್ರಾಡ್ನಿಂದ ನೀನೇನನ್ನ ಕಾಪಾಡಬೇಕು. ನೀನೇನ್ ಅನ್ಕೋತಿದ್ಯ ಅಂತ ನನಗೂ ಗೊತ್ತು. ಅವನೇ ದೊಡ್ಡ ಫ್ರಾಡ್, ಅವನೇ ನಿನ್ನ ಕಾಪಾಡೋದು. ಓ ಬಂದ್ಲಪ್ಪ ತಿಂಡಿ ಪೋತಿ, ಇವಳು ಬರೋದಕ್ಕೆ ಮುಂಚೆ ನಾನು ಇದನ್ನು ಮುಗಿಸ್ಬಿಡ್ಬೇಕು. ಹಲೋ ಗೋಪಿ, ತಾವ್ಯಾರು ಗೊತ್ತಾಗ್ಲಿಲ್ಲ? ಅವತ್ತು ಫೈಟ್ ಅಲ್ಲಿ ಸೇವ್ ಮಾಡಿದ್ರಲ್ಲ ಅವಳೇ ನಾನು. ಓ, ನಾನು ನಿಮ್ಮನ್ನ ಮುಗಿ ಅಂದ್ಕೊಂಡಿದ್ದಲ್ಲ. ಯಾಕೆ ಸರ್? ಅವತ್ತು ನಾನು ಅಷ್ಟು ಕಷ್ಟಪಟ್ಟು ಸೇವ್ ಮಾಡಿದ್ರು, ಒಂದು ಥ್ಯಾಂಕ್ಸ್ ಹೇಳದೆ ಹೋದ್ರಲ್ಲ. ಅವತ್ತು ನಿಮ್ಮನ್ನು ನೋಡಿದಾಗ ಏನೇನೇನೇನೋ ಆಗೋಯ್ತು ಸರ್, ಅದಕ್ಕೆ ಇವತ್ತು ನಿಮ್ಮನ್ನು ಹುಡುಕೊಂಡು ಬಂದೆ. ನೀವು ಅವತ್ತು ನನ್ನ ಸೇವ್ ಮಾಡಿದ್ದಕ್ಕೆ ತುಂಬಾ 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 ಥ್ಯಾಂಕ್ಸ್ ಸರ್. ಡೋಂಟ್ ಮೆನ್ಷನ್. ಈಗಲಾದ್ರೂ ನನ್ನ ಹತ್ರ ನಗ್ನಕ್ಕ ಮಾತಾಡ್ಬೋದಲ್ಲ. ಏನ್ ನಿಮ್ ನೇಮು? ಗೀತಾ. ಇಲ್ಲೇ ಸರ್ ಮಾಡ್ತಾ ಇದ್ದೀರಾ? ಈ ಜೋಡಿ ಅವ್ರನ್ನೆಲ್ಲ ನೋಡ್ತಿದ್ದೆ. ಯಾಕೆ ಸರ್? ನನಗೆ ಈ ಜೋದಕ್ಕೆ ಬರಲ್ಲ, ನೋಡಿದ್ರೆ ಬರುತ್ತೇನೋ ಅಂತ. ಬರಲ್ವ ಸರ್? ಹ್ಮ್. ಓ ರಸತ್ತೇ
I love you.